ಒಂದು ನೂರೊಂದು ನೆನಪು. ಅಲ್ಲಿ ಅಶೋಕ್ಪುರಂ ಅಂತ ಇದೆ, ಗೊತ್ತು ಸರ್? ಗೊತ್ತಾ? ನಾನು ಮೈಸೂರಿನವನೇ ಸರ್. ಅಶೋಕ್ಪುರಂದ್ರೆ 13 ಕಾಸಿವೆ. ಅವ್ರಿಗೆ ಗರಡಿ ಮನೆ ಬೇಕಾ, ದೇವಸ್ಥಾನ ಬೇಕಾ, ಎಲ್ಲ ಕಟ್ಸ್ಕೊಡ್ತಿದೆ. ಪಡವಾರಲ್ಲಿ ಅಲ್ಲೇ ಸರ್ ನಮ್ದು, ಪಡವಾರಲ್ಲಿ. ಹೌದಾ? ಅಲ್ಲಿ ರಾಮ ಮಂದಿರ ಗೊತ್ತು ಸರ್, ಎಲ್ಲ ಕಟ್ಸ್ಬಿಟ್ವಿ ನಾವು. ಅಲ್ಲಿ ಮನೆಗಳು ಕೆಲವರು ನನ್ನ ಹೆಸರು ಹಾಕೊಂಡಿದ್ದಾರೆ, ಶಿವರಾಮ್ ಕೊಡುಗೆ ಅಂತೇಳಿ. ಅಲ್ಲಿ ಪಡವಾರಲ್ಲಿ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ಒಂದು ಮಗು, ಈ ಎಲ್ಲ ಮದುವೆ ಕಾರ್ಯಕ್ರಮ ನಡೀತಿತ್ತಲ್ಲ, ಆ ಕೊಪ್ಪರಿಗೆ ಅಂತ ಒಂದು ಅದರಲ್ಲಿ ಸಾಂಬಾರು ಮಾಡ್ತಾರೆ, ಆ ಮಗು ಅದರಲ್ಲಿ ಬಿದ್ದೋಗ್ಬಿಟ್ಟಿದೆ. ಬಿದ್ದೋಗ್ಬಿಟ್ಟು ಪೂರ್ತಿ ಮೈಯೆಲ್ಲ ಸುಟ್ಟೋಗ್ಬಿಟ್ಟಿದೆ. ಬದುಕಿದೆ? ಆಮೇಲೆ ಬದುಕಿದೆ. ಅದಕ್ಕೆ ನಾನು ತಕ್ಷಣ 50,000 ಕೊಟ್ಟೆ ಸ್ಯಾಂಕ್ಷನ್. ನಮ್ಮ ಅಭಿಮಾನಿಗಳಿಗೆ ಇಲ್ಲ, ನನ್ನ ಸ್ವಂತ ದುಡ್ಡು, ಸ್ವಂತ ದುಡ್ಡು ಕೊಟ್ಟೆ ನಾನು. ನಮ್ಮ ಅಭಿಮಾನಿಗಳು ಹೇಳಿದ್ರು ಹಿಂಗಾಗ್ಬಿಟ್ಟಿದ್ರೆ, ನಾನು ಅವ್ರಿಗೆ ಕೊಟ್ಟೆ. ಅದಾದಮೇಲೆ ಲಾಸ್ಟ್ ಟೈಮ್ ನಮ್ಮ ನಾಗೇಂದ್ರ ಅವರು ಇದ್ದಾರಲ್ಲ MLA ಮೈಸೂರು, ಗೊತ್ತು ಗೊತ್ತು ಸರ್, ಅವ್ರಿಗೆ ಕ್ಯಾನ್ವಾಸ್ಗೆ ನಾನು ಪಡುವಾರಳ್ಳಿಗೆ ಹೋಗಿದ್ದೆ. ಒಬ್ಬ ಹುಡುಗಿ ಬಂದು ಕಾಲಿಗೆ ನಮಸ್ಕಾರ ಮಾಡ್ತು, ಅವಳು ತಾಯಿ ಕರ್ಕೊಂಡು ನಮಸ್ಕಾರ ಮಾಡಿಸ್ತು. ನಾವು ಯಾರವ್ವ, ಯಾರು ನೀನು ಓದಿದ್ಯಾ ಅಂತ ಅಂತ ಕೇಳ್ತು. ನೀವು ಓದಿದ್ದಕ್ಕೆ ಮೊದಲು ಸ್ವಾಮಿ, ನನಗೆ ನೀವು ಜೀವನ ಕೊಟ್ಟರು ನೀವೇ ಅಂತ ಅಂದ್ರು. ಹೆಂಗೆ ಅಂದೆ? ಅಲ್ಲ, ನೀವು ದುಡ್ಡು ಕೊಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿ ನನಗೆ ಕಾಯಿಲೆ ವಾಸಿ ಮಾಡಿದ್ರಿ, ಅದಕ್ಕೆ ನಾನು ನಿಮಗೆ ಕೃತಜ್ಞತೆ ಅಂತಂತೇಳಿ. ಅಲ್ಲಿ ಬಂದು ನಮಸ್ಕಾರ ಮಾಡ್ತಾ ಇಲ್ಲ ಅಮ್ಮ, ಪಾಪ ಪಾ. ಈಗಲೂ ನೋಡಿ, ಆ ಪಡವಾರಲ್ಲಿ ಒಂದು ಮನೆಗೆ ನನ್ನ ಹೆಸರು ಹಾಕ್ಕೊಂಡಿದ್ದಾರೆ. ಸರ್, ಮೈಸೂರು ಆದಮೇಲೆ ದಾವಣಗೆರೆನ ಸರ್? ಮೈಸೂರು ಆದಮೇಲೆ ಮತ್ತೆ ವಾಪಸ್ ಬಂದ್ವಿ. ಆಮೇಲೆ ಇದಕ್ಕೆ ಬಿಜಾಪುರಕ್ಕೆಲ್ಲ ಹೋದೆ. ಆಮೇಲೆ ದಾವಣಗೆರೆ ಡಿ ಸಿ, ಕೊಪ್ಪಳ ಡಿ ಸಿ ಕ್ರಿಯೇಟ್ ಮಾಡಿದೆ, ಹೊಸ ಜಿಲ್ಲೆ ಕ್ರಿಯೇಟ್ ಮಾಡಿದೆ ಕೊಪ್ಪಳದಲ್ಲಿ. ಜಿಲ್ಲೆ ಆದಮೇಲೆ ದಾವಣಗೆರೆ ನನಗೆ ಮತ್ತೆ ಫೇವ್ರೇಟ್ ಪ್ಲೇಸ್ ಅಂದರೆ. ತುಂಬ ಜನ ಇವತ್ತಿಗೂ ದಾವಣಗೆರೆಯಿಂದನೇ ಮೆಸೇಜ್ ಆಗ್ತಾ ಇರೋದು ಸರ್. ದಾವಣಗೆರೆಯಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮ, ಏನು ಕಾರ್ಯಕ್ರಮ ಅಂದರೆ ನಮ್ಮ ನಾಡು ಅಂತ ಕಾರ್ಯಕ್ರಮ ಮಾಡಿದ್ವಿ. ತಮ್ಮ ಅಧ್ಯಕ್ಷತೆಯಲ್ಲೇ ಅಂಬರೀಷ್ ಅಣ್ಣವ್ರ ಹುಟ್ಟಿದಪ್ಪ ಕೂಡ ಆಯಿತು ಅಂತ. ಚಿನ್ನದ ಕಿರೀಟ ಹಾಕಿಸ್ತೇವೆ ಅವ್ರು. ಅಂಬರೀಷ್ಗೆ 3.5 kg ಚಿನ್ನದ ಕಿರೀಟ ಹಾಕಿದ್ವಿ. 1,00,000 ಜನ ಸೇರಿದ್ರು. ನಾನು ಬಂದಿದ್ದೆ ಸರ್ ಕೇಬಲಿಂದ, ಕವರ್ ಮಾಡಿ. ಅಲ್ಲಿ ನಮ್ಮ ನಾಡು ಅಂತ ಒಂದು ಕಾರ್ಯಕ್ರಮ. ಅದು ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಒಂದು ತಿಂಗಳಲ್ಲಿ ಒಂದು ಹೋಬಳಿ ಸೆಲೆಕ್ಟ್ ಮಾಡ್ತಾಯಿದ್ವಿ. ಒಂದು ಹೋಬಳಿಗೆ 45-50 ಹಳ್ಳಿಗಳು ಬರ್ತವೆ. ಆ ಒಂದು ತಿಂಗಳಲ್ಲಿ ಅರ್ಜಿಗಳು ಕಲೆಕ್ಟ್ ಮಾಡೋದು. ಅದು ಯಾವ್ದಾರು ಆಗ್ಬೋದು, ವಾಟರ್ ಸಪ್ಲೈ ಆಗ್ಬೋದು, ಡ್ರಿಂಕಿಂಗ್ ವಾಟರು, ಮತ್ತು ಸೈಡ್ ಡಿಸ್ಟ್ರಿಬ್ಯೂಷನ್ನು, ಮತ್ತು ಅಂಗನವಾಡಿ, ಮತ್ತು ಸ್ಕೂಲು ರಿಪೇರಿ ಆಗ್ಬೋದು, ಪೆನ್ಷನ್ ಆಗ್ಬೋದು, ಎಲ್ಲ ಕೆಲಸ ಒಂದು ತಿಂಗಳಲ್ಲಿ ಮುಗಿಸ್ಬಿಟ್ಟಿದ್ವಿ. ಮುಗಿಸ್ಬಿಟ್ಟು ನಾವು ಒಂದು ಇದಕ್ಕೆ ಅದು ಒಂದು ಫೈನ್ ಡೇ 3 ದಿವಸ ಫಿಕ್ಸ್ ಮಾಡ್ತಿದ್ದೆ. ಎಲ್ಲ ಕಾರ್ಗಳು ಯಾರು ಕಾರ್ ತರಬಾರ್ದು ಅಂತ ಹೇಳ್ಬಿಟ್ಟು KSRTC ಬಸ್ನಲ್ಲಿ ಎಲ್ಲ ಆಫೀಸರ್ಸ್ ಕೂತ್ಕೋತಿದ್ವಿ. KSRTC ಬಸ್ನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪ್ಲಸ್ ಆ ತಾಲೂಕಿನ ಅಧಿಕಾರಿಗಳು ಕುಳಿತುಕೊಂಡು ನಾವು ಒಂದು ಜಿಲ್ಲೆ ಇದು ಅಲ್ಲಿಗೆ ಹೋಬಳಿಗೆ ಹೋಗೋದು. ಅದೆಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಲ್ಲ, ನಾವು ಹೋಬಳಿಗೆ ಹೋಗಿ ಒಂದು ದಿವಸಕ್ಕೆ 15 ಹಳ್ಳಿ ನೋಡ್ತಿದ್ವಿ. ಇಡೀ ಹಳ್ಳಿ ನಮಗೆ ಕಾಯ್ತಾ ಇರ್ತಿತ್ತು, ಇಡೀ ಹಳ್ಳಿ. ಅಲ್ಲಿ ನನ್ನ ಜೇಬ್ನಲ್ಲಿ ಈವನ್ ಇದಿಟ್ಕೊಂಡಿರ್ತಿದ್ದೆ, ನಾನು ಏನು ಚೆಕ್ ಬುಕ್ ಇಟ್ಕೊಂಡಿರ್ತಿದ್ದೆ ಜೇಬ್ನಲ್ಲಿ. ಗುಡಿಸ್ಲು ಹತ್ರಕ್ಕೆ ಹೋಗ್ತಿದ್ದೆ, ಮನೆ ಯಾಕೆ ಕಟ್ಸ್ಕೊಂಡಿಲ್ಲ ಅಂತಿದ್ದೆ, ದುಡ್ಡಿಲ್ಲ ಅಂದರೆ ಚೆಕ್ ಕೊಟ್ಬಿಡ್ತಿದ್ದೆ ನಾನು ಅಲ್ಲೇ ಸ್ಪಾಟ್. ಅಲ್ಲೇ ಸ್ಪಾಟಲ್ಲಿ ಚೆಕ್ಕು. ಆಮೇಲೆ ಯಾರಾದರೂ ಕಾಯಿಲೆಯಿಂದ ನಡ್ತಾ ಇದ್ದ ಸ್ವಂತ ದುಡ್ಡು ಇಲ್ಲ ಇಲ್ಲ ಸರ್ಕಾರಿ ಸರ್ಕಾರದ ಓಕೆ ಸರ್ಕಾರದ್ದು ನನ್ನ ಸ್ವಂತ ದುಡ್ಡು ಯಾಕೆ ಕೊಡಬೇಕು? ಸರ್ಕಾರದಲ್ಲೇ ಪ್ರಾವಿಷನ್ ಇಲ್ಲ, ಸ್ವಂತದ್ದು ಸಾಕಷ್ಟು ಕೊಟ್ಟಿರೋದ್ರಿಂದ. ಕೊಟ್ಟಿದ್ದೀನಿ ಕೆಲವು ಕಡೆ ಕೊಟ್ಟಿದ್ದೀವಿ. ಇದು ಸರ್ಕಾರದ ದುಡ್ಡು, ಸರ್ಕಾರದಲ್ಲಿ ಕಿಲೋಮೀಟರ್ ರಿಲೀಫ್ ಅಂತ ಬರ್ತದೆ. ಕಿಲೋಮೀಟರ್ ರಿಲೀಫ್ನಲ್ಲಿ ಏನಂದರೆ, ಗುಡಿಸ್ಲು ಪೂರ್ತಿ ಬಿದ್ದೋಗ್ಬಿಟ್ರೆ ಆಗ ನಾನು ಆ ಕಾಲದಲ್ಲಿ 10,000 ಕೊಡ್ತೀವಿ. 10,000 ಸರ್ಕಾರದ ಪ್ರಾವಿಷನ್ ಇತ್ತು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಚೆಕ್ ಕೊಟ್ಬಿಡ್ತಿದ್ದೆ ಅವ್ರ ಹತ್ರ. ಅರ್ಜಿ ಗಿರ್ಜಿ ಏನಿಲ್ಲ, ಗುಡಿಸ್ಲು ನೋಡೋದು, ಚೆಕ್ ಕೊಡೋದು, ಕೌಂಟರ್ ಫೈಲಲ್ಲಿ ಬರ್ಕೊಳ್ತಿದ್ವಿ. ನಮ್ಮ ವಿಲೇಜ್ ಅಕೌಂಟೆಂಟು ಆಫೀಸರ್ಸು, ಆಮೇಲೆ ನನ್ನ ಹತ್ರ ಆರ್ಡರ್ಸ್ ತಗೋಬೇಕು, ಅಪ್ರೂವಲ್ ಆಮೇಲೆ ತಗೋಬೇಕು. ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದ್ದು.
ಕೊಟ್ಬಿಡ್ತಿದ್ದೆ ನಾನು. ಆಮೇಲೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಯಾರಿಗೆ ಕ್ಯಾನ್ಸರ್ ಇದೆ, ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಅವ್ರಿಗೆಲ್ಲ ದುಡ್ಡು ಕೊಟ್ಬಿಡುತ್ತೆ. ಗುಡಿಸ್ಲಲ್ಲಿದ್ದರೆ, ಗುಡಿಸ್ಲು ಮತ್ತು ಸಣ್ಣ ಮನೆ ಇದ್ದರೆ, ಮನೆ ಬಿದ್ದೋಗಿದೆ ಅಂತ ಹಾಕ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿಬಿಡ್ತೇವೆ. ಹೇಗಿದೆ ಇದು? ಅಲ್ಲೇ ಸ್ಪಾಟ್ ಕೊಟ್ಬಿಡೋದು. ಅದೇ ಸರ್, ಇದೆಲ್ಲ ಆಗುತ್ತಾ ಸರ್ಕಾರಿ ಇದರಲ್ಲಿ? ಆಶ್ಚರ್ಯ ಅಷ್ಟೇ ಅಲ್ಲ, ನಮಗೆ ಏನು ಮಾಡ್ತಿದ್ದೆ ನಾವು ಇನ್ನೊಂದು, ಈ ಟ್ರೈಸಿಕಲ್ಗಳು ತೊಗೊಂಡೋಗಿ ಜೊತೆಯಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನೋಡಿದ್ರೆ ಅಲ್ಲಿ ಅವ್ರಿಗೆ ಟ್ರೈಸಿಕಲ್ ಕೊಟ್ಬಿಡೋದು. ಅರ್ಥ ಆಯ್ತು? ಆಮೇಲೆ ಆ ಹಳ್ಳಿನಲ್ಲಿ ಭಾಳ ಕಾಯಿಲೆಯಿಂದ ಯಾರು ನಳತಿದ್ರೆ ತಕ್ಷಣ ದೊಡ್ಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸ್ತಿದ್ವಿ. ಶಿಫ್ಟ್ ಮಾಡಿಸಿ ನಮ್ಮವ್ರು ನೋಡಿಕೊಂಡು ವಾಸಿ ಮಾಡಿ ಅವ್ನಿಗೆ ಕರ್ಕೊಂಡೋಗಿ ಬಿಡ್ಬೇಕು. ಆಮೇಲೆ ನಾವು ಒಂದೇ ಮಾಡ್ತಾಯಿಲ್ಲ, ಒಂದು ಹಳ್ಳಿಗೆ ಹೋದ್ವಿ. ಒಂದು ಉದಾಹರಣೆ ಹೇಳ್ತೀನಿ, ಹಳ್ಳಿನಲ್ಲಿ 4 ವರ್ಷದ ಮಗುಗೆ ಇದನ್ನು ಏನು ರೇಪ್ ಮಾಡಿದ್ದಾನೆ. ಎಷ್ಟು ಹೊಟ್ಟೆ ಉರಿದೋಯ್ತು. ಅವಳು ಅವರಪ್ಪ ಇದು MA ಓದಿದ್ದಾನೆ, ಡಬಲ್ ಗ್ರಾಜ್ಯುಯೇಟ್. ಹಾಂ, ಅವರ ಅಮ್ಮ SSC ಏನೋ ಫೇಲು ಏನೋ ಆಗಿತ್ತು, 7th ಸ್ಟ್ಯಾಂಡರ್ಡು ಎಷ್ಟೋ ಆಗಿತ್ತು. ನಿಮ್ಗೆ ಏನು ಸಹಾಯ ಬೇಕು ಕೇಳಮ್ಮ ಕೇಳಿ. ಇಲ್ಲ, ನಮಗೆ ಒಂದು ಕೆಲಸ ಕೊಡಿಸ್ಬಿಡಿ ಸ್ವಾಮಿ. ನಾನು ಇಬ್ಬರಿಗೂ ಕೆಲಸ ಕೊಟ್ಟಿದ್ದೀನಿ, ತಂದೆ ತಾಯಿ ಇಬ್ಬರು. ಒಬ್ಬನಿಗೆ ಮುರಾರ್ಜಿ ದೇಶದಲ್ಲಿ ಕೆಲಸ ಕೊಟ್ಟೆ, ತಾಯಿಗೆ ಆವಾಗಲೇ ಇದು ಏನು ಅಡುಗೆ ಕೆಲಸಕ್ಕೆ ನಾವು ಕಾಲ್ ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆ, ಅದರಲ್ಲಿ ಸೆಲೆಕ್ಟ್ ಮಾಡಿ ಅಡುಗೆಗಳು ಹಾಕಿ ಸೆಲೆಕ್ಟ್ ಮಾಡಿದ್ವಿ. ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯಿತಾ? ಇನ್ನೊಂದು ಹಳ್ಳಿಗೆ ಹೋದ್ವಿ. ಇನ್ನೊಂದು ಹಳ್ಳಿನಲ್ಲಿ ದಾವಣಗೆರೆಯಲ್ಲಿ ಒಬ್ಬ ಮಗು ಆವೊಂಥರ ಪೊರೆ ಬರ್ತದೆ ಮೈಯಿಂದ. ಹಾಂ, ದಿವಸ ಹಿಡಿತಾ ಇರಬೇಕು. ನನಗೆ ಇದು ಅವಳ ತಾಯಿ ಕೇಳಿದೆ, ಇಲ್ಲ ಭಾಳ ಕಷ್ಟ ಆಗಿದೆ, ನಾವು ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಸ್ವಾಮಿ, ಬೆಳಿಗ್ಗೆ ದೇವ್ ನೋಡ್ಕೊಳ್ಳೋದೇ ಕೆಲಸ. ಅಂದರೆ ನಿನಗೇನು ಸಹಾಯ ಬೇಕು, ನಿಮಗೆ ನನಗೆ ಸಹಾಯ ಮಾಡಿ ಅಂದ್ಲು, ಕೆಲಸ ಕೊಡಿಸಿ ಅಂದ್ಲು. ಅವಾಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ಲಿ ಗಾರ್ಡ್ಗೆ ಕಾಲ್ ಮಾಡಿದ್ವಿ, ಅಲ್ಲೇ ಒಂದು ಅರ್ಜಿ ತೊಗೊಂಡು ನಾಳೆ ಬಾ ನಿನ್ನ ಕೆಲಸ ಕೊಡಿಸಿ ಅಂತ ಅಪಾಯಿಂಟ್ ಮಾಡಿಬಿಟ್ಟೆ. ಅವಳು ಈಗ ಕೆಲಸ ಇಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಳೆ, ವರ್ಕಿಂಗಲ್ಲಿದ್ದಾರೆ. ಹಾಂ, ವರ್ಕಿಂಗಲ್ಲಿದ್ದಾಳೆ. ಸೂಪರ್ ಸರ್. ಅದಾದಮೇಲೆ ಅವಳು ಅವನ ಮಗನೂ ಸರಿ ಹೋದ. ಅದ್ಭುತ ಸರ್, ಈ ಕಥೆಗಳೆಲ್ಲ ಕೇಳಿದ್ರೇ ಒಂದು ಇದೆಲ್ಲ ತುಂಬ ಜನಕ್ಕೆ ಇನ್ನೂ ತಲುಪಬೇಕು. ಈ ಥರ ಅದೇ ಯಾಕೆಂದರೆ ಅಂದರೆ ನಮ್ದು ಇದೇ ಕೆಲಸ, ನಮಗೆ ಕಣ್ಣಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಏನಾದ್ರು ಮಾಡಬೇಕು, ಸಹಾಯ ಮಾಡಬೇಕು. ಬಿಗಿನಿಂಗ್ ಒಂದು ಇನ್ಸಿಡೆಂಟ್ ಹೇಳಬೇಕು. ನಾನು ದಾವಣಗೆರೆ ನಾನು ರಿಪೋರ್ಟ್ ಮಾಡ್ಕೊಳ್ಳೋದು. ಅವಾಗ ನನಗೆ ಮೊದಲು ಅನಿಲ್ ಕುಮಾರ್ ಅಂತ ಅಲ್ಲಿ DC ಇದ್ದರು, ಅವನು ನಾನು ಭಾಳ ಬ್ರದರ್ಸು. ನಾನು ಫೋನ್ ಮಾಡಿದೆ, ನಾನು ಅನಿಲ್ ನಾನು ರಾವ್ ಕಾಲದಲ್ಲಿ ಚಾರ್ಜ್ ತಗೋಬೇಕು ನೋಡಪ್ಪ ಅಂದೆ ನಾನು. ಸರ್ ನೀ ಬಾನಲ್ಲೇ ಮತ್ತು ಚಂದ್ರಕ್ಕೆ ಮುಹೂರ್ತ ಮಾಡಿದ್ದು ರಾವ್ ಕಾಲ, ಇದು ರಾವ್ ಕಾಲ. ನನಗೇನೋ ಒಂದು ನಂಬಿಕೆ ಇಲ್ಲ, ಅಲ್ಲಿ ರಾವ್ ಕಾಲದಲ್ಲಿ ಹೋದರೆ ಚೆನ್ನಾಗಾಗ್ತೀನಿ ಅಂತೇಳಿ, ಸಕ್ಸಸ್ ಆಗುತ್ತೆ ಅಂತ. ನೋಡಪ್ಪ ದಾವಣಗೆರೆಗೆ ಪೋಸ್ಟಿಂಗ್ ಆಗಿದೆ, ನಾನು ಇದು ರಾವ್ ಕಾಲದಲ್ಲಿ ನಾನು ಚಾರ್ಜ್ ತಗೋಬೇಕು, ನಿಂದೇನು ಅಬ್ಜೆಕ್ಷನ್ ಇಲ್ವ ಅಂತ. 9 ಗಂಟೆ ಒಳಗೆ ಚಾರ್ಜ್ ತಗೋಬೇಕು ಸೋಮವಾರ ದಿವಸ. ಏ ನೀನು ಯಾವಾಗಾದ್ರು ತಗೊಳಪ್ಪ ಅಂದ ಅವನು ಬ್ರದರು, ನೀನು ಯಾವಾಗಾದ್ರು ತಗೊಂಡ. ಸೊ ನಾವಿಬ್ರು ಬ್ರದರ್ಸ್ ಇದೆ ಅವ್ರಿಗೆ. ಸರಿ, ಹೋದೆ 9 ಗಂಟೆ ಒಳಗೆ ಚಾರ್ಜ್ ತಗೊಂಡು ಕೂತಿದ್ದೆ. ಅಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ತೆಲಗಿ ಅಂತ ಇದೆ, ಕೇಳಿದ್ದೀರಾ? ಕೇಳಿದ್ದೀನಿ ಸರ್, ತೆಲಗಿ ಕೇಳಿದ್ದೀನಿ ಸರ್. ತೆಲಗಿನವರು ಒಬ್ಬರು ಒಂದಿಬ್ಬರು ಒಂದು ಅರ್ಜಿ ತಗೊಂಡು ಬಂದರು. ಫಸ್ಟ್ ಅದೇ ಅರ್ಜಿ ಆಫ್ಟರ್ ರಾವ್ ಕಾಲ. ರಾವ್ ಕಾಲದಲ್ಲಿ ನೋಡಿ ಹೆಂಗಿದೆ. ಅವರು ಏನು ಏನಪ್ಪ ಅಂದ್ವಿ, ಸರ್ ನಮ್ಮ ಊರಿನಲ್ಲಿ ಒಂದು ಗೋಡೆ ಇತ್ತು, ಭಾಳ ವರ್ಷದ ಹಳೆ ಗೋಡೆ, ಇದನ್ನು ತೆಗೀರಿ ಅಂತ ಇಂಜಿನಿಯರ್ಸ್ಗೆ ಭಾಳ ಸರಿ ಅರ್ಜಿ ಕೊಟ್ವಿ, ತೆಗಿಲಿಲ್ಲ. ಮೊನ್ನೆ ಮಳೆ ಬಂತು, ಮಕ್ಕಳಲ್ಲಿ ಆಡ್ತಾಯಿದ್ರು, ಆ ಗೋಡೆ ಬಿದ್ದು ಮಗು ಸತ್ತೋಗ್ಬಿಟ್ಟಿದೆ, ನೀವು ಆ ಇಂಜಿನಿಯರ್ ಮೇಲೆ ಕ್ರಮ ತಗೊಳ್ಬೇಕು, ಸಸ್ಪೆಂಡ್ ಮಾಡಬೇಕು ಅಂತ ಬಂದು ನನಗೆ ಅರ್ಜಿ ಕೊಟ್ಟರು. ಹೌದಾ, ಆಯ್ತು ಒಂದು ಕೆಲಸ ಮಾಡು, ನಿಮ್ಮೂರಿಗೆ ಬರ್ತೀನಿ ಹೋಗ್ಬೋದು, ನಾನು ಬರೋವರೆಗೂ ಹೆಣ ಎತ್ಕೊಡಿ ಹೋಗಿ ಅಂತ. ಅವನಿಗೇನೋ ಖುಷಿಯಾಗೋಯ್ತು, ಈ ಥರ ಯಾರು ಹೇಳಲ್ವಲ್ಲ, ನೀವು ಕ್ರಮ ತಗೊಳ್ಳಿ ಅಂತ ಬಂದರೆ ಮನೆಗೆ ಊರಿಗೆ ಬರ್ತೀವಿ ಅಂದ್ರಲ್ಲ ಅಂತೇಳಿ ಖುಷಿಯಾಗ್ಬಿಡ್ತು ಅವ್ರಿಗೆ. ಹೋದರು. ಆಮೇಲೆ ನಾನು ನಮ್ಮೂರಿಗೆ ಹೇಳಿದೆ, ಏ ಒಂದು ಇದಕ್ಕೆ ಕಿಲೋಮೀಟ್ರ್ ಲಿಪ್ನಲ್ಲಿ ಎಷ್ಟಪ್ಪ ದುಡ್ಡು ಕೊಡಬೇಕು ಅಂದರು. 2 ಲಕ್ಷ ಕೊಡಬೇಕು ಸರ್, ಚೆಕ್ ಬರ್ಕೊಂಬಂದೆ. 2 ಲಕ್ಷದ್ದು 1.5 ಲಕ್ಷ ಇರಬೇಕು ಚೆಕ್ ಸರ್. ಇದು ಹಿಂಗೆ ಕೊಡೋಕ್ಕೆ ಬರಲ್ಲ ಅಂದರು. ಯಾಕೆ ಅಂದೆ, ಸರ್ ಅದು FIR ಹಾಕಬೇಕು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕು,
ಕೆಳಗಡೆಯಿಂದ ವರದಿ ಬರಬೇಕು ಆಮೇಲೆ ಕೊಡೋದು ಸರ್ ಅಂದ. ಅದೆಲ್ಲ ನಿಮ್ದು ಹಳೆ ಕತೆಯ, ನನ್ನ ಸ್ಟೈಲೇ ಬೇರೆ, ನೀನು ಚೆಕ್ ಬರ್ಕ ಬರಪ್ಪ ಅಂದೆ. ಚೆಕ್ ಬರೆದ್ಬಿಟ್ಟು ನಾನು ಸೈನ್ ಮಾಡಿಕೊಂಡು ನಾನು ಜೇಬಲ್ಲಿ ಹಾಕೊಂಡೆ. ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತ ನಮ್ಮ ಮಿನಿಸ್ಟರ್ ಅವರು ದಾವಣಗೆರೆ, ನಮ್ಮ ಶಾಮನೂರು ಶಿವಶಂಕನಪ್ಪನವ್ರ ಮಗ, ತುಂಬ ಒಳ್ಳೆಯವರು ಯಂಗ್ಸ್ಟರ್. ಅವ್ರಿಗಾಗಲೇ ಒಂದು ಒಂದು 32 ವರ್ಷ ಇರಬೇಕು, ತುಂಬ ಯಂಗ್ಸ್ಟರ್. ಅವ್ರು ಫೋನ್ ಮಾಡಿದೆ, ಸರ್ ತೆಲುಗಿಗೆ ಹೋಗಬೇಕು ಬರ್ತೀರಾ, ಎಮೌಂಟ್ ಬನ್ನಿರಿ ಅಂತ ಅಂದ್ರೆ. ಇಲ್ಲ ಇಲ್ಲ, ನೀವು ಬರೋವರೆಗೂ ನಾನು ಹೋಗಲ್ಲ ಅಂದೆ. ನಾನು ನೀವು ಬರಬೇಕು ನೀವು ಅಂದೆ. ಹಾಂ ಆಯ್ತು ರೀ, ಬರ್ತೀನಿ. ಸರಿ, ಆಮೇಲೆ ಅರಕನಹಳ್ಳಿ ಎಮ್ ಎಲ್ ಎ ಪಿ ಟಿ ಪರಮೇಶ್ವರ ನಾಯ್ಕ ಅಂತ ಅವ್ರಿಗೂ ಫೋನ್ ಮಾಡಿ ನೀವು ಬಂದುಬಿಡ್ರಿ ಅಂತ ಹೇಳಿ. ಸೊ 2 ಗಂಟೆಗೆ ನಾವು ಹೋದ್ವಿ ಅಲ್ಲಿಗೆ. ನಾವು ಹೋಗುವಷ್ಟೊತ್ತಿಗೆ ಒಂದು 2000 ಜನ ಸೇರಿದ್ರು. 2000 ಜನ ಬಾಡಿ ಅಲ್ಲೇ ಇದೆ. ಸರಿ, ನಾನು ಮಿನಿಸ್ಟ್ರು ಎಮ್ ಎಲ್ ಎ ಹೋದ ತಕ್ಷಣ ಯಾರು ಹುಡುಗನ ತಂದೆ ಯಾರು ಅಂತ ಅಂದೆ. ಸೊ ಇವರು ಅಂತ ಕರೆದ್ರು. ಜೇಬ್ನಲ್ಲಿ ಚೆಕ್ ತೆಗೆದು ಮಿನಿಸ್ಟ್ರ್ ಕೊಟ್ಟು ಕೊಡಿ ಸರ್ ಅಂತ ಅಂದೆ. ಆ ಮಿನಿಸ್ಟ್ರಿಗೆ ಗೊತ್ತಿಲ್ಲ ನಾನು ಕೊಡ್ತೀವಿ ಅಂತ. ಸೊ ಮಿನಿಸ್ಟ್ರ್ ಕೈಲಿ ಕೊಡಿಸ್ದೆ. ಕೊಡಿಸಿದ ತಕ್ಷಣ ಊರು ಜನ ಮಾತೇ ಇಲ್ಲ. ಏನಿದೆ ಮಾತಾಡೋಕ್ಕೆ? ಈ ಥರ ನೋಡೇ ಇಲ್ವಲ್ಲ ಅವರು. ವೆರಿ ಡೈನಾಮಿಕ್ ಡಿಸಿಷನ್ಸ್ ಅಲ್ಲ ಸರ್. ಅಲ್ಲ ಸಿ, ಏನಾಗುತ್ತೆ, ನಾವು ಬರ್ತೀವಿ ಏನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳೋದು, ಅವ್ರಿಗೆ ಸಹಾಯ ಆಗುತ್ತೆ ಅಂತ ಅದು ಗೊತ್ತಿಲ್ಲ. ವಿಟ್ನೆಸ್ ಮಾಡ್ತಿದಾರಲ್ಲ ಅವರು. ಈ ಸತ್ರೆ ಯಾರು ಪರಿಹಾರ ಸರ್ಕಾರದಿಂದ ಇದೆ ಅಂತ ಅದು ಗೊತ್ತಿಲ್ಲ ಅವ್ರಿಗೆ. ನಾವು 2 ಲಕ್ಷ ಚೆಕ್ ಕೊಟ್ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನಿಮ್ಗೆ ಇನ್ನೇನಾದ್ರೂ ತೊಂದರೆ ಇದ್ರೆ ಹೇಳಿ ಅಂತ ಹೇಳಿದ್ವಿ. ಯಾರೂ ಏನೂ ಮಾತಾಡಲಿಲ್ಲ. ಶಾಕ್ ಆಗೋದ್ರೆ ಅವ್ರಿಗೆ ಏನು ಹಿಂಗೆ ಮಾಡಿಬಿಟ್ರಲ್ಲ ಅಂತ ಹೇಳಿ. ಯಾರು ಕೆಲಾಮಿಟಿನಲ್ಲಿ ತೀರ್ಕೊಳ್ತಾರೆ ಅವ್ರಿಗೆ ಪರಿಹಾರ. ನಾವು ನಮ್ಮ ಕಾಲದಲ್ಲಿ 1.5 ಲಕ್ಷನೋ ಎಷ್ಟೋ ಕೊಡ್ತಾ ಇದ್ವಿ, ಈಗ ಜಾಸ್ತಿ ಮಾಡಿರಬೇಕು ಅಂತ ಅನಿಸುತ್ತೆ. ನಾವು ಅದಕ್ಕೆ ಏನು ಮಾಡ್ತಿದ್ವಿ, ಚೆಕ್ ತಗೊಂಡೇ ಹೋಗ್ತಾಯಿದ್ವಿ. ಹೆಣ ಎತ್ತೊತ್ತಿಗೆ ಮೊದಲೇ ಚೆಕ್ ತಗೊಂಡು ಅವ್ರು ಯಾವ ಜಾತಿನೋ ಅವ ಕಾರ್ಪೊರೇಷನ್ ಕಳ್ಕೊಳ್ತಾ ಇದ್ದೆ. ಅಥವಾ ಅವ್ರ ಮೈನಾರಿಟೀಸ್ ಇದ್ದರೆ ಮೈನಾರಿಟೀಸ್ ಕಾರ್ಪೊರೇಷನ್ನು, ಎಸ್ ಸಿ ಇದ್ದರೆ ಎಸ್ ಸಿ ಕಾರ್ಪೊರೇಷನ್ನು, ಅಂಬೇಡ್ಕರ್ ಕಾರ್ಪೊರೇಷನ್ನು, ಮತ್ತು ಬ್ಯಾಕ್ವರ್ಡ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾರ್ಪೊರೇಷನ್, ಈ ಥರ ಅವ್ರನ್ನ ಕರ್ಕೊಳ್ತಾ ಇದ್ದೆ. ಪ್ಲಸ್ ಲ್ಯಾಂಡ್ ಆರ್ಮಿಯವ್ರು ಕರ್ಕೊಳ್ತಾ ಇದ್ದೆ. ಗುಡಿಸ್ಲ ಹತ್ರಕ್ಕೆ ಹೋಗಿ ಅವ್ರಿಗೆ ಚೆಕ್ ಕೊಡ್ತಿದ್ದೆ. ಫಸ್ಟು ಚೆಕ್ ಕೊಟ್ಬಿಟ್ಟು ನಮ್ಮ ಲ್ಯಾಂಡ್ ಆರ್ಮಿಗೆ ಬರ್ತಿದ್ದೆ, ಗುಡಿಸ್ಲಿದೆಯಪ್ಪ ಕಿತ್ತಾಕ್ಬಿಟ್ಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಪ್ಪ. ಮನೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಗುಡಿಸ್ಲು ಇದಕ್ಕೆ ಪರಿಹಾರ ಕೊಡೋ ಕೊಟ್ಬಿಡ್ತಿದ್ವಿ. ಗುಡಿಸ್ಲು ಬಿದ್ದಿದೆ ಅಂತಂತೇಳಿ ಅದಕ್ಕೆ ಒಂದು 10,000 ರೂಪಾಯಿ ಪರಿಹಾರ ಬರ್ತಿತ್ತು, ಪ್ಲಸ್ ಆಶ್ರಯ ಯೋಜನೆಯಿಂದ 10,000 ರೂಪಾಯಿ ಹಾಕಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು. ಅದ್ರ ಜೊತೆಗೆ ಅವ್ರು ಯಾವ ಜಾತಿ ನೋಡಿಕೊಂಡು ಆ ಕಾರ್ಪೊರೇಷನ್ನಿಂದ ಸಾಲ ಕೊಡೋದು ಅವ್ರಿಗೇನಾದ್ರು ಉದ್ಯೋಗ ಮಾಡಲಿಕ್ಕೆ. ಈ ಥರ ಮಾಡ್ತಾಯಿದ್ವಿ. ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ಅವನು. ಮತ್ತೆ ಅವನಿಗೆ ಸಿ ಏನಾಗುತ್ತೆ, ಯಾರೇ ಕಷ್ಟದಲ್ಲಿರಲಿ ನೀವು ಏನು ಸಹಾಯ ಮಾಡಬೇಡಿ, ಏ ನಾನಿದ್ದೀನಪ್ಪ ನೀನು ಅಂತ ಅಂದರೆ ಅವನಿಗೆ ಅರ್ಧ ಶಕ್ತಿ ಬಂದ್ಬಿಡ್ತದೆ. ಮಾರಲ್ ಸಪೋರ್ಟ್, ಮಾರಲ್ ಸಪೋರ್ಟ್ ಅದು ಭಾಳ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ನಾವು ಅದಕ್ಕೆ ಏನು ಮಾಡ್ತೀವಿ, ಈ ಥರ ಕೆಲಸ ಮಾಡ್ತಾಯಿದ್ವಿ. ಹೆಣ ಎತ್ತದ್ದು ಮೊದಲು ಹೋಗಿ ಕೊಡಬೇಕು. ಆ ಸಿಸ್ಟಮ್ ನಾನೊಬ್ಬನೇ ಮಾಡಿರೋದು, ಇನ್ನು ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದು ಇಲ್ಲ ಬಿಡ್ರಿ. ಯಾರು ಮಾಡಿದ್ರು ತೋರಿಸಿ. ಇಲ್ಲ ಸರ್, ಅದೆಲ್ಲ ಇವಾಗ ಇತಿಹಾಸದಲ್ಲಿ ಉಳ್ಕೊಂಬಿಟ್ಟಿದ್ದೀರಿ ಸರ್. ತೋರಿಸಿ ಯಾರಾದರೂ ಮಾಡಿದ್ದೀರಿ. ಅದಕ್ಕೆ ದಾವಣಗೆರೆ ಜನಕ್ಕೆ ಗೊತ್ತು ನಾನು ಎಷ್ಟು ಜನಕ್ಕೆ ಕೆಲಸ ಮಾಡಿದೆ ಅಂತ. ಅಷ್ಟಾಯ್ತಲ್ಲ, ಅದ್ರ ಜೊತೆಗೆ ಇದಾಯಿತು. ಇದು ಕೆಲಾಮೀಟರ್ಲಿಕ್ಕು ನಮ್ಮ ನಾಡು ಕಾರ್ಯಕ್ರಮ, ನಾವು ಜನಗಳ ಮನೆ ಬಾಗಿಲಿಗೆ ಆಡಳಿತವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಅದು ವಿನೂತನವಾದ ಕಾರ್ಯಕ್ರಮ. ಅದರಲ್ಲಿ ಏನು ಮಾಡ್ತಾಯಿದ್ವಿ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ರಸ್ತೆ ಡೆವಲಪ್ ಮಾಡ್ತಾಯಿದ್ವಿ. ಆಮೇಲೆ ಎಷ್ಟೋ ಸ್ವಾತಂತ್ರ್ಯ ನಂತರ ಬಸ್ಸೇ ಹೋಗಿರಲಿಲ್ಲ ಹಳ್ಳಿಗಳಿಗೆ, ಬಸ್ ಹೋಗೋಕ್ಕ ರೋಡ್ ಇಲ್ಲ, ನಾವೇನು ಮಾಡೋದು ರಸ್ತೆ ಮಾಡಿಸೋದು, ಬಸ್ ಅವತ್ತೇ ಬಸ್ ಹಾಕ್ಸ್ಬಿಡೋದು, ಬಸ್ಸು ಸಾರಿಗೆ ಸಾರಿಗೆ ಎಲ್ಲ ವ್ಯವಸ್ಥೆ ಮಾಡೋದು. ಅಲ್ಲಿ ನಮಗೆ ಒಬ್ಬರು ಆನಂದ್ ಅಂತ ಹೇಳ್ಬಿಟ್ಟು, ಸಿ ಜಿ ಆನಂದ್ ಅಂತ ಹೇಳ್ಬಿಟ್ಟು, KSRTC ಡೀಸೆಲ್ ಕಂಟ್ರೋಲರ್, ತುಂಬ ಒಳ್ಳೆಯ ಆಫೀಸರ್ ಅವರು. ಅವ್ರು ನಮ್ಮ ಜೊತೆಲೇ ಇರೋದು. ಅಲ್ಲಿ ಎಷ್ಟು ಮಟ್ಟಿಗೆ ಇದಾಗ್ತಿತ್ತು ಅಂದರೆ, KSRTC ನಾವು ಬಸ್ ತಗೊಂಡು ಹೋಗ್ತಿದ್ವಲ್ಲ, ಒಬ್ಬ ಪರ್ಮನೆಂಟ್ ಡ್ರೈವರು, ಅವ್ನು ನಾನೇ ಬರಬೇಕು ಸ್ವಾಮಿ ಅಂದನು. ಆಯ್ತಪ್ಪ ನೀನೇ ಬರ ಅಂತ ಬಸ್ಗಳನ್ನ ತಗೊಂಡು ಹೋಗ್ತಿದ್ವಿ, ಬಸ್ಗಳು ಹಾಕ್ಬಿಡ್ತಿದ್ವಿ. ಇದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾಯಿದ್ವಿ, ಈ 15 ದಿನಕ್ಕೆ 15 ಹಳ್ಳಿ ನೋಡ್ಬಿಟ್ಟು ಕೊನೆಗೆ ಸ್ಕೂಲ್ ಡೆವಲಪ್ ಮಾಡಿಸಿರ್ತಿದ್ವಿ. ಅಲ್ಲೇ ಚಾಪೆ ಹಾಕೊಂಡು ಅಲ್ಲೇ ಮಲ್ಕೋತಾ ಇದ್ವಿ, ಸ್ಕೂಲಲ್ಲೇ. ಸೊ ಇವಾಗೆಲ್ಲೋ ಅಲ್ಲಿ ಹಳ್ಳಿ ಮಲಗ್ತೀರ ಅಂದ ತಕ್ಷಣ ರಾತ್ರಿ ಹೋಗೋದು, ಅಲ್ಲ 3 ಗಂಟೆಗೆ ಹೋಗೋದು, 4 ಗಂಟೆ ಅವೆಲ್ಲ ಇಲ್ಲ ಸಿಸ್ಟಮ್. ಇನ್ನು ಬೆಳಿಗ್ಗೆ ನಾವು
ಮೂರು ದಿವಸ ಕಾರ್ಯಕ್ರಮ, ಬೆಳಿಗ್ಗೆ 6 ಗಂಟೆಗೆ ಹೊರಡ್ತೀವಿ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 15 ಹಳ್ಳಿ ನೋಡ್ತಿದ್ವಿ. ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಅಲ್ಲೇ ಸಾಲ್ವ್ ಮಾಡೋದು, ಏನೇನು ಪ್ರಾಬ್ಲಮ್ ಇದೆ ಆಲ್ಮೋಸ್ಟ್ ಅಲ್ಲೇ ವಿ ಟ್ರೈ ಟು ಸಾಲ್ವ್. ಎಷ್ಟು ಮಟ್ಟಿಗೆ ಮಾಡ್ತಿದ್ವಿ ಅಂದರೆ ಅಂಗನವಾಡಿಗೆ ಹೋಗ್ತಿದ್ವಿ, ಕಟಿಂಗ್ ಮಾಡಲಿಲ್ಲ ಅಂದರೆ ಕಟಿಂಗ್ ಮಾಡಿಸ್ತಿದ್ದೆ ಅಲ್ಲೇ. ಆಮೇಲೆ ನಮ್ಮ ಜೊತೆ ಎಮ್ ಎಲ್ ಎ ಎಲ್ಲ ಇರ್ತಿದ್ರು, ಎಮ್ ಎಲ್ ಎ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ಗಳು, ಅವ್ರನ್ನೆಲ್ಲ ಯಾರನ್ನೂ ಬಿಡ್ತಿರಲಿಲ್ಲ ನಾವು ಈ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ನ. ಎಮ್ ಎಲ್ ಎ ಕೈಲಿ ಸ್ನಾನ ಮಾಡಿಸ್ದು, ನಾವೆಲ್ಲ ಸೇರ್ಕೊಂಡು ಸ್ನಾನ ಮಾಡಿಸೋದು ಅವ್ರಿಗೆ, ಬಿಸಿನೀರು ರೆಡಿ ಇಟ್ಕೊಂಡಿರೋರು ಎಲ್ಲರೂ, ನಾವೇ ನಿಂತ್ಕೊಂಡು ಸ್ನಾನ ಮಾಡೋದು, ಸೋಪ್ ಹಾಕಿ ನಾವೇ ಸ್ನಾನ ಮಾಡಿಸೋದು. ಸರಿ, ಇವಾಗ ಕಟಿಂಗ್ ವಿಷಯ ಬಂದಿದ್ದಕ್ಕೆ ಮಧ್ಯದಲ್ಲಿ ಒಂದು ಪ್ರಶ್ನೆ. ಯಾರೋ ಒಬ್ಬ ನಿಮ್ಮ ಫ್ಯಾನ್ ಕೇಳಿದ್ದಾರೆ, ಅವ್ರ ಹೆಸರು ಹೇಳ್ತೀನಿ ನಾನು, ಯಾಕೆ ನಮ್ಮ ಸಾಹೇಬರು ಗಡ್ಡ ಬಿಡ್ತಾಯಿಲ್ಲ ಇವಾಗ? ಈಗ ಗಡ್ಡ ಯಾಕೆ ಬಿಡಲ್ಲ ಅಂದರೆ ಅವಾಗ ಬಾನಲ್ಲೇ ಮಚ್ಚಂದ್ರೆ ಬಿಟ್ಟಿದ್ವಿ, ಈಗೆಲ್ಲ ಒಂದು ಸ್ವಲ್ಪ ವೈಟ್ ಆಗಿದೆಯಲ್ಲ, ಇನ್ನೂ ಕಪ್ಪಿದ್ರೆ ಬಿಟ್ಬಿಡ್ತಿದ್ದೆ. ಬಿಳಿಗಡ್ಡ ಬಂದಿದೆ, ಯಾಕೆ ಬಿಡೋದು ಬೇಡ ಅಂತ. ಎಸ್ ಸರ್, ಎಸ್ ಸರ್, ಕಂಟಿನ್ಯೂ ಮಾಡೋಣ. ಸರಿ ಸಾಯಿ, ರಾತ್ರಿ ಎಲ್ಲ ಊರಿನವರು ಅಡುಗೆ ಮಾಡಿಕೊಡೋರು, ಅಲ್ಲೇ ಊಟ ಮಾಡಿಬಿಟ್ಟು ಅಲ್ಲೇ ಮಲ್ಕೊಳ್ಳೋದು, ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಇನ್ನು 15 ಹಳ್ಳಿ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಅದರ ಅರ್ಥ ಏನಂದರೆ ಜನಗಳ ಮನೆ ಬಾಗಿಲಿಗೆ ನಾವು ಸರ್ಕಾರ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ. ಆಮೇಲೆ ಅದ್ರ ಜೊತೆಗೆ ಅವಾಗ ಈ ಬೆಂಕಿ ಅನಾಹುತಗಳು ಆಗ ಫೈರ್ ಆಕ್ಸಿಡೆಂಟ್ಸು ಒಂದು ಕಡೆ ಒಂದು 50-60 ಗುಡಿಸ್ಲಿರೋವು, ಒಂದು ಗುಡಿಸ್ಲಿಗೆ ಬೆಂಕಿ ಬೀಳೋದು. ಬೆಂಕಿ ಬಿದ್ದರೆ ಬೆಂಕಿ ಬಿದ್ದಿದೆ ಅಂತ ಹೇಳೋರುತ್ತಲ್ಲ, ನನ್ನ ಜೊತೆ ಪೊಲೀಸ್ನವ್ರು ಕರ್ಕೊಂಡು ಮತ್ತು ಲ್ಯಾಂಡ್ ಆರ್ಮಿಯವ್ರು ಕರ್ಕೊಂಡು ಅಲ್ಲಿ ಹೋಗೋದು. ಹೋಗ್ಬಿಟ್ಟು ಒಂದು ಗುಡಿಸ್ಲು ಬೆಂಕಿ ಇಕ್ತಾರೆ, ಅವೆಲ್ಲರೂ ಕರೆಯೋದು, ನೋಡಪ್ಪ ಎಲ್ಲನೂ ಕಿತ್ತಾಕ್ಬಿಡ್ತೀವಿ, ಮನೆ ಕಟ್ಸ್ತೀವಿ, ಒಪ್ಕೊಳ್ತೀರ ಅಂತ ಹೇಳಿ ಆಯಸ್ವಾಮಿ ಕಟ್ಸ್ಕೊಡಿ ಅನ್ನೋದು. ಫಸ್ಟ್ ಕ್ಲಾಸಾಗಿ ಲೇಔಟ್ ಮಾಡಿಸ್ಬಿಟ್ಟಿದ್ದೆ. ಅಲ್ಲಿ 50 ಮನೆ ಇದ್ದರೆ 50 ಮನೆಯೂ ನಾನೇನು ಮಾಡ್ತಿದ್ದೆ, ಎಲ್ಲ ಬೆಂಕಿಗೆ ಬಿದ್ದೋಗಿದೆ ಅಂತ ರೆಕಾರ್ಡ್ ಮಾಡಿಸ್ತಿದ್ದೆ. ಅಲ್ಲಿಂದಲೇ ನಮ್ಮ ರಾಜೀವ್ ಗಾಂಧಿ MDಗೆ ಫೋನ್ ಮಾಡ್ತಿದ್ದೆ, ನೋಡು ಗುರು ನಾನು ಇಲ್ಲಿ ಬೆಂಕಿ ಬಿದ್ದಿದೆ, 50 ಗುಡಿಸಲು ಸುಟ್ಟಿವೆ, ನಾನು 10,000 ಕೊಡ್ತೀನಪ್ಪ, ನೀನು 10,000 ಕೊಟ್ಬಿಡು. ಹಾಂ ಆಯಿತು, ಅಗ್ರೀಡ್, ಸ್ಯಾಂಕ್ಷನ್ ಅನ್ನ. ನಾನು ಶಿವಶೈಲಂ ಅಂತ ಭಾಳ ಒಳ್ಳೆ ಆಫೀಸರ್, ನಮ್ಮ IAS ಆಫೀಸರ್, ಎಕ್ಸ್ಟ್ರಾಡಿನರಿ ಆಫೀಸರ್, ಭಾಳ ದಕ್ಷ ಅಧಿಕಾರಿ, ಅವರೇ ನಮಗೆ ಸಪೋರ್ಟ್ ಮಾಡಿತ್ತು. ಸೊ 50 ಗುಡಿಸಲು ಕಟ್ಬಿಡ್ತೀವಿ, ಎಲ್ಲರ ಗುಡಿಸಲು ಬೆಂಕಿ ಬಿದ್ದರೆ ನಮಗೆ ಖುಷಿ, ಮನೆ ಕಟ್ಟಿಸ್ಕೊಡು, ಮನೆ ಕಟ್ಟಿಸ್ಕೊಡ್ಬೋದಲ್ಲ. ಸರ್, ಗಿರಿಜಾ ಪಿ ಅನ್ನೋರು ಬರ್ತಿದ್ದಾರೆ, ನೀವು ರಾಜಕೀಯಕ್ಕೆ ಬಂದು ಮಂತ್ರಿಯಾದರೆ ಒಂದು ಜಾತಿಯನ್ನು ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಅನವಶ್ಯಕವಾಗಿ ಹೀಯಾಳಿಸುವ ಕೆಲಸ ನಡೆದರೆ ಕಠಿಣ ಕಾನೂನು ತರಲೇಬೇಕು, ಈ ರೀತಿ ಏನಾದರೂ ಒಂದು ರೂಲ್ಸ್ನ ಮಾಡ್ತೀರಾ? ರಘು ಸರ್, ಹೇಗಿದ್ರು ಶಿವರಾಮ್ ಸರ್ ಹತ್ರ ಬೇಜಾನ್ ದುಡ್ಡಿದೆ, ಇವರು ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಸೂಪರ್ ಆಗಿರೋ ಮೂವಿ ಮಾಡಿ ಅಂತ ಕೇಳಿದ್ರು. ಬೇಜಾನೇನು ದುಡ್ಡಿಲ್ಲ, ಏನು ತೊಂದರೆ ಅಂತೂ ಇಲ್ಲ ನಮಗೆ.